ಸಚಿವ ಸಂಪುಟ ವಿಸ್ತರಣೆ ಮುಖ್ಯಮಂತ್ರಿ ಯಡಿಯೂರಪ್ಪಗೆ ಬಿಟ್ಟದ್ದು ಅಂತ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಹೇಳಿದ್ದಾರೆ. ಹುಬ್ಬಳ್ಳಿಯಲ್ಲಿ ಮಾತನಾಡಿದ ಶೆಟ್ಟರ್, ನಾಳೆ ಅಥವಾ ನಾಡಿದ್ದು ಸಿಎಂ ಯಡಿಯೂರಪ್ಪ ದೆಹಲಿಗೆ ತೆರಳಲಿದ್ದಾರೆ. ಹೈಕಮಾಂಡ್ ಜೊತೆ ಚರ್ಚಿಸಿ ಸಂಪುಟ ವಿಸ್ತರಣೆ ಮಾಡಲಿದ್ದಾರೆ. ಡಿಸಿಎಂ ಸ್ಥಾನ ನೇಮಕ ಮಾಡುವುದು ಹೈಕಮಾಂಡ್ಗೆ ಬಿಟ್ಟದ್ದು. ನಮ್ಮಲ್ಲಿ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅನ್ನೋ ಭೇದ ಭಾವವಿಲ್ಲ. ಸಮಗ್ರ ಕರ್ನಾಟಕ ಅಭಿವೃದ್ಧಿಗೆ ಬಿಜೆಪಿ ಸರ್ಕಾರ ಶ್ರಮಿಸಲಿದ್ದು, ಉತ್ತರ ಕರ್ನಾಟಕದಲ್ಲಿ ತಲೆದೂರಿರೋ ಪ್ರವಾಹದ ಬಗ್ಗೆ ಸಿಎಂ ಅಧಿಕಾರಿಗಳ ಜೊತೆ ಚರ್ಚಿಸಿದ್ದಾರೆ ಅಂತ ಮಾಹಿತಿ ನೀಡಿದರು. ಕೇಳುವಂತ ಪ್ರಶ್ನೆ ನನಗೆ ಏನು ಹೇಳ್ಬೇಕು? ಇದು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ಮಾನ್ಯ ಯಡಿಯೂರಪ್ಪನವರು ನಾಳೆ ಅಥವಾ ನಾಡ್ದು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಕೇಂದ್ರದ ನಮ್ಮ ವರಿಷ್ಠರ ಜೊತೆ ಸಮಾಲೋಚನೆ ಮಾಡಿಕೊಂಡು ಆದಷ್ಟು ಬೇಗನೆ ವಿಸ್ತರಣೆ ಆಗ್ಬೋದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಇವೆಲ್ಲ ಈಗ ಇದಕ್ಕೆಲ್ಲ ನಾವು ಉತ್ತರ ಕೊಡುವಂತ ವ್ಯಕ್ತಿ ಅಲ್ಲ. ನಾನು ಐ ಆಮ್ ನಾಟ್ ಅಥರೈಸ್ಡ್ ಪರ್ಸನ್. ಹೀಗಾಗಿ ಇದಕ್ಕೆ ಮುಖ್ಯಮಂತ್ರಿಗಳಿಗೆ ಉತ್ತರ ಕೊಡಬೇಕಾಗ್ತದೆ. ಈ ಸಚಿವ ಸಂಪುಟ ಆಗಲಿ ಮತ್ತೊಂದು ವಿಚಾರವಾಗಿ ಸಚಿವ ಸಂಪುಟದಲ್ಲಿ ಏನಿರಬೇಕು, ಯಾವ ಹೆಂಗಿರಬೇಕು, ಉಪಮುಖ್ಯಮಂತ್ರಿ ಸ್ಥಾನ, ಇವೆಲ್ಲ ಮುಖ್ಯಮಂತ್ರಿಗಳಿಗೆ ಬಿಟ್ಟಂಥ ವಿಚಾರ, ನಮ್ಮ ವರಿಷ್ಠರಿಗೆ ಬಿಟ್ಟಂಥ ವಿಚಾರ. ಅದರಲ್ಲಿ ನನ್ನ ಅಭಿಪ್ರಾಯ ಅದು ಪರಿಗಣನೆ ಪ್ರಶ್ನೆ ಇಲ್ಲ. ನೋಡಿ, ನಾನು ಈ ಉತ್ತರ ಕರ್ನಾಟಕ ದಕ್ಷಿಣ ಕರ್ನಾಟಕ ಅಂತಲ್ಲ, ಇವತ್ತಿನ ಸ್ಥಿತಿಯಲ್ಲಿ ಎಂಟೈರ್ ಕರ್ನಾಟಕ ನೋಡಿಕೊಂಡು ಸಂಪುಟ ರಚನೆ ಮಾಡಬೇಕಾಗ್ತದೆ. ಮತ್ತು ಆ ಅಧಿಕಾರ ಇರುವಂಥದ್ದು ಮುಖ್ಯಮಂತ್ರಿಗಳಿಗೆ ಇರುವಂಥ ಅಧಿಕಾರ, ಮತ್ತು ನಮ್ಮ ವರಿಷ್ಠರ ಒಂದು ಮಾರ್ಗದರ್ಶನದಲ್ಲಿ ಅವ್ರು ಮಾಡ್ತಾರೆ. ಹೀಗಾಗಿ ಎಲ್ಲಿಂದ ಯಾರು ಇರಬೇಕು ಏನು ಥರ ಅದನ್ನು ನಾನು ಇದು ಬಹಿರಂಗ ಚರ್ಚೆ ಮಾಡಲಿಕ್ಕೆ ಹೋಗೋದಿಲ್ಲ.